ಏ ಬಸವಣ್ಣ ಸುಮ್ಮನೆ ಇರಿ ಒಂದ್ ನಿಮಿಷ. ಸ್ವಲ್ಪ ಸುಮ್ಮನೆ ಇರ್ತೀನಿ ನಾವು. ಸುಮ್ಮನೆ ಇದ್ಬಿಡಿ. ನಾಳೆ ಕರ್ನಾಟಕ ರಾಜ್ಯದ ಮಹಾಜನತೆಗೆ ಏನು ಭ್ರಷ್ಟಾಚಾರಗಳಿಂದ ಭ್ರಷ್ಟಾಚಾರವನ್ನು ಮುಚ್ಚಾಕೊಳ್ಳಿಕ್ಕೆ ಮಾಡ್ತಾರಂತ ಒಂದು ಪಾದಯಾತ್ರೆಗೆ ನಾವು ಉತ್ತರವನ್ನು ಕೊಡಲಿಕ್ಕೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಈ ಜನ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪಾಪದ ವಿಮೋಚನೆ ಕ್ಯಾಮ್ರಾ ಫ್ರೇಮ್ ಕೂಡ ಸುಮಾರು 25 ಹಗರಣಗಳು ಬಿಜೆಪಿಯ ಸರ್ಕಾರ ನಡೆದಂತಹ ಹಗರಣಗಳು ಕುಮಾರಸ್ವಾಮಿ ಅವರ ಕುಟುಂಬದ ಹಗರಣಗಳು ಎಲ್ಲದಕ್ಕೂ ಕೂಡ ಉತ್ತರವನ್ನು ಹೇಳಬೇಕು. ಈಗ ನಾವು ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲಿ ಓದಿದ್ದಾರೆ, ಭಾಷಣದಲ್ಲಿ ಹೇಳಿದ್ದಾರೆ, ಅವರ ಕಾಲದ ಅನೇಕ ಹಗರಣಗಳ ಬಗ್ಗೆ ಹೇಳಿದ್ದಾರೆ. ಅದಕ್ಕೂ ತನಿಖೆಯನ್ನ ನಡೀತಾ ಇದೆ. ಕೆಲವು ಮುಚ್ಚಾಕಿ ಪ್ರಯತ್ನವನ್ನು ಮಾಡಲು ನಾವು ಇಚ್ಛೆ ಬಿಚ್ಚಿಟ್ಟಿದ್ದೀವಿ. ಅದರ ಬಗ್ಗೆ ಯಾರ್ಯಾರು ಎಷ್ಟೆಷ್ಟು ಪಾಲ್ದಾರರು, ಯಾರ್ಯಾರು ಎಷ್ಟೆಷ್ಟು ಹೋಯ್ತು, ಯಾರು ತಲುಪಿದ್ರು, ಯಾರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು, ಯಾರು ಮಂತ್ರಿ ಆಗಿದ್ರು, ಇದನ್ನ ರಾಜ್ಯದ ಜನತೆಗೆ ಅವರೇ ತಿಳಿಸಬೇಕು. ಈಗ ನಮ್ಮ ವಾಲ್ಮೀಕಿ ಹಗರಣದ ಬಗ್ಗೆ ನಾವಿಲ್ಲ ಅಂತ ಹೇಳಿಲ್ಲ, ಅಧಿಕಾರಿಗಳು ಮಾಡಿದ್ದಾರೆ. ನನ್ನ ಚಾರ್ಜ್ ಶೀಟ್ ಬಂದಿದೆ. ನಮ್ಮ MLA ಆಗಲಿ, ನಮ್ಮ ಮಂತ್ರಿಗಳಾಗಲಿ ಯಾರು ಭಾಗಿಯಾಗಿಲ್ಲ. ನಾನು ಮಾಧ್ಯಮದಲ್ಲಿ ಓದಿದ್ದೇನೆ, ನಮ್ಮ ಅಫೀಷಿಯಲ್ ಚಾರ್ಜ್ ಈ ಮಾಧ್ಯಮದವರು ಏನು ಬಂದಿದ್ದಾರೆ ನಾನು ಓದಿದ್ದೇನೆ. ಇವತ್ತು ಈ ಏನು ಬೇರೆ ಹಗರಣಗಳು ಮೂಡಾ ವಿಚಾರದಲ್ಲೂ ಕೂಡ ಈಗಾಗಲೇ ನಾನು ಪ್ರಸ್ತಾವನೆ ಮಾಡಿದ್ದೆ. ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಗೌರ್ನರ್ ಪತ್ರ ಬದ್ಧತೆ ವಾಪಸ್ಸು ನಾನು ಹೇಳಿದ್ದೇನೆ. ಒಂದು ಹೆಣ್ಮಗಳಿಗೆ ಅಣ್ಣ ಕೊಟ್ಟಿರೋ ಸೈಟು ನಿಜ, ಜಮೀನು ಸೈಟಲ್ಲ ಜಮೀನು ಕೊಟ್ಟಿದ್ದೀಗ ಸೈಟ್ ಕೊಟ್ಟ ಮೇಲೆ ಆ ಹೆಣ್ಮಗಳು ನನಗೆ ವಾಪಸ್ ಪರಿಹಾರ ಕೊಡಿ ಅಂತ ಕೇಳಿದ್ದು. ಅವ್ರು ರೆಸಲ್ಯೂಷನ್ ಮಾಡಿದ್ರು ನಿಜ, ಸೈಟ್ ಕೊಟ್ಟಿದ್ದು ನಿಜ, ಕೊಡಬೇಕಾದ್ರೆ ಎಲ್ಲಿ ಕೊಡಿ ಅಂತ ಕೇಳಿದ್ರು. ಬೇಕಾದಷ್ಟು ಹಗರಣಗಳಿದೆ, ಬೇರೆ ಬೇರೆ ಸೈಟ್ ಕೊಟ್ಟದ್ದು ಮಾಡಿದ್ದು ಎಲ್ಲ ಕೊಡಬೇಕಾದಷ್ಟು ಇರ್ಬೋದು. ನಾನಿಲ್ಲ ಅಂತ ಹೇಳಿದ್ದೀನಿ. ಅದೆಲ್ಲ ತನಿಖೆಯನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಕಮಿಷನ್ ಕೂಡ ನೇಮಕ ಆಗಿದೆ. ಯಾರು ತಪ್ಪಿಸಿದ್ದಲ್ಲಿ ಕಾನೂನು ಏನು ಬೇಕಾದ್ರೂ ಕ್ರಮ ಮುಖ್ಯಮಂತ್ರಿ ಕುಟುಂಬದಲ್ಲಿ ಕೊಡಬೇಕಾದ್ರೆ ಏನಾದ್ರು ತಪ್ಪಿದ್ರು ಕೂಡ ತನಿಖೆ ಆಗಿದೆ. ಅವರೇನು ಬೇಡ ಅಂತ ಏನು ಹೇಳ್ತಾರೆ, ತನಿಖೆಯಿಂದ ಎಲ್ಲದಕ್ಕೂ ಕೂಡ ಒಳಗಿತ್ತು. ಆದರೆ ಒಂದು ಚೀಫ್ ಮಿನಿಸ್ಟರ್ ಕುಟುಂಬ ಅಂದ ತಕ್ಷಣ ಅಧಿಕಾರ ದುರುಪಯೋಗ ಮಾಡಿಕೊಂಡಂತೆ ಯಾವ್ದಾದ್ರು ಒಂದು ವಿಚಾರ ಇದ್ರೆ ಅದನ್ನು ಏನು ಬೇಕಾದ್ರೂ ಚರ್ಚೆ ತನಿಖೆಯಿಂದ ಈಚೆ. ಸೊ ಅದು ಬೇರೆ ವಿಚಾರ. ಈಗ ರಾಜ್ಯದ ಜನತೆಗೆ ಬರೀ ಅವರ ಪಕ್ಷದ ವಿಚಾರ ಇಂಟರ್ನಲ್ ಅವ್ರು ಒಂದಷ್ಟು ಸೀಟ್ ಬಂದಿರ್ಬೋದು, ನಾನು ಇಲ್ಲ ಅಂತ ನಾನು ಹೇಳಿದ್ದೆ. ಈಗ ಜನರ ಮುಂದೆ ಏನೋ ಸುಳ್ಳು ಆರೋಪಗಳನ್ನು ಮುಂದಕ್ಕೆ ಕೊಂಡು ಬಂದಿದ್ದಾರೆ. ಅದಕ್ಕೆ ನಿಮ್ಮದು ಪಾದಯಾತ್ರೆ, ನಾವು ಮಾಡಿದ ಪಾದಯಾತ್ರೆ, ಎಸ್ ಎಂ ಕೃಷ್ಣವರು ಮಾಡಿದ್ರು, ಹಿಂದೆ ಚಡ್ಡಿ ಮೆರವಣಿಗೆ ಅಂತ ಇದೇ ಮೈಸೂರು ಈ ಸಂದರ್ಭದಲ್ಲಿ ದೇವರಾಜರಸು ಅಂತ ಇದಾದ್ಮೇಲೆ ಎಸ್ಎಂ ಕೃಷ್ಣ ಅವರ ಕಾಲದಲ್ಲಿ ಕಾವೇರಿಗೋಸ್ಕರ ತೀರ್ಪಿನ ವಿಚಾರದಲ್ಲಿ ಚಡ್ಡಿ ಮೆರವಣಿಗೆ ನಡೆಸಿದ್ರು. ನಾವು ಗಣಿಗಳನ್ನು ಉಳಿಸ್ಲಿಕ್ಕೋಸ್ಕರ ಅವತ್ತಿನ ಕಾಲದಲ್ಲಿ ಗಣಿಗಳ ರಿಪಬ್ಲಿಕ್ ಪ್ರಕಟಿಸಬೇಕು ಅಂತೇಳಿ ಇವತ್ತು ಹೊಸ ಕಾನೂನುಗಳು ಬಂದಿದೆ. ನಮ್ಮ ಹೋರಾಟದಿಂದ ಯಾರಿಗೂ ಮೈನಿಂಗ್ ಲೀಸ್ ಕೊಡಂಗಿಲ್ಲ, ಅದಿರುಗಳನ್ನ ತೆಗೆದುಕೊಂಡು ಬೇಕಾದಷ್ಟೆಲ್ಲ ಆಗಿದೆ. ಅದರ ಬಗ್ಗೆ ನಾವು ಹೋರಾಟವನ್ನು ಮಾಡ್ತೇವೆ. ಮೇಕೆದಾಟು ಪಾದಯಾತ್ರೆ ಯಾಕೆ ಮಾಡಿದ್ರು ಅಂತಂದ್ರೆ ಮೇಕೆದಾಟಿನಿಂದ ನಮ್ಮ ಮಂಡ್ಯ, ಮೈಸೂರು, ಚಾಮರಾಜನಗರ, ಇವರಿಗೆಲ್ಲ ನೀರು ಬರಗಾಲದಲ್ಲಿ ಚಷ್ಟಕಾಲದಲ್ಲಿ ನೀರನ್ನು ಹಂಚಲಿಕ್ಕೋಸ್ಕರ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡಬೇಕು ಅಂತ ಪಾದಯಾತ್ರೆ. ಬೆಂಗಳೂರು ಕುಡಿಯೋ ನೀರು ಕೊಡಬೇಕು ಅಂತ ಪಾದಯಾತ್ರೆ. ನೋಡಿ ಹೋದ ವರ್ಷ ಬರಗಾಲ ಎಂಥ ಪರಿಸ್ಥಿತಿ ಬಂತು. ಬೆಂಗಳೂರು ಕುಡಿಯೋ ನೀರೇ ಇರಲಿಲ್ಲ, ಹಳ್ಳಿಗಳಲ್ಲಿ ನೀರು ಇರಲಿಲ್ಲ, 300 ತಾಲೂಕು 200 ಜಿಲ್ಲೆ ತಾಲೂಕುಗಳು ಬರಗಾಲ ಅಂತ ಘೋಷಣೆ. ಇವತ್ತು ನೋಡಿ 42 TMC ಹೋಗಬೇಕಾಯ್ತು, ನಮಗೆ 100 ಚೀಲ TMC ಎಕ್ಸ್ಟ್ರಾ ಹೋಗಿದೆ. ಸಮುದ್ರಕ್ಕೂ ನೀರು ಹೋಗಿದೆ. ಇದಕ್ಕೆ ಹೋರಾಟ ಮಾಡಿದ್ದ, ಇದಕ್ಕೆ ನಾವು ಹೋರಾಟ ಮಾಡಿದ್ದು. ಅದಕ್ಕೆ ಯಾರು ನಮಗೆ
ಬೆಂಬಲ ಕೊಟ್ಟಿಲ್ಲ, ಯಾವ ಫಿಲಮ್ ಅವರು ಕೊಟ್ಟಿಲ್ಲ, ಸಾಹಿತಿ ಒಂದು ಮೂರ್ನಾಲ್ಕು ಜನ ಬಿಟ್ಟು ಬಂದು ಕೇಸ್ ಹಾಕಿಕೊಂಡು ಬಿಟ್ಟರೆ ಆವತ್ತಿನ ಕಾಲದಲ್ಲಿ ನಮ್ಮ ಪಾದಯಾತ್ರೆಗೆ ಅಡಚಣೆ ಮಾಡಿದ್ರು, ಎಲ್ಲ ನಮ್ಮ ನಾಯಕಗಳ ಮೇಲೆಲ್ಲ ಕೇಸ್ ಹಾಕಿದ್ರು, ನನ್ನ ಮೇಲೂ ಕೇಸ್ ಹಾಕಿದ್ರು, ಮುಖ್ಯಮಂತ್ರಿ ಮೇಲೆ ಕೇಸ್ ಹಾಕಿದ್ರು, ಕೇಸ್ ಹಾಕಿದ್ರು, ಕೋವಿಡ್ ಅಂತ ಹೇಳಿದ್ರು. ಅವನು ಯಾರೋ ಒಬ್ಬ ಕೋವಿಡಲ್ಲಿ ಕೋವಿಡ್ ಇರೋನೇ ಒಬ್ಬನ ಕಳಿಸ್ಬಿಟ್ಟಿದ್ರು, ನನಗೂ ಕೋವಿಡ್ ಬಂದ್ಬಿಡಲಿ ಅಂತ. ಅವಕ್ಕೆಲ್ಲ ನಾವು ಹೋರಾಟವನ್ನು ನಾವು ಮಾಡೋಣ, ನಾವು ಬೆಂಗಳೂರು ಮುಟ್ತೇವೆ, ಕೇಸ್ ಹಾಕಿಕೊಂಡು ಬೆಂಗಳೂರು ಮುಟ್ತೇವೆ. ಇವತ್ತು ನಾವು ಅವ್ರಿಗೆ ತಡನೆ ಮಾಡಿ ಬೆಂಗಳೂರು ಸಿಟಿಲಿ ಮಾತ್ರ ಒಂದು ಕೋರ್ಟ್ ಆರ್ಡರ್ ಇದೆ, ಈ ಥರ ಬೆಂಗಳೂರು ಸಿಟಿಲಿಂದ ವಿಚಾರಕ್ಕೆ ಟ್ರಾಫಿಕ್ ತೊಂದರೆ ಆಗಲ್ಲ. ಅವ್ರಿಗೆ ಹೇಳ್ದ ಬೆಂಗಳೂರು ಬಿಟ್ಟಬೇಕನ್ನೆ ಮಾಡಿ ಅಂತ ಹೇಳಿ ಮಾಡಿ. ಪ್ರಜಾಪ್ರಭುತ್ವ ಎಸ್ಸಲ್ಲಿ ಅವ್ರ ಹೋರಾಟಕ್ಕೆ ನಮ್ಮದೇನು ಅಡಿಸ್ನೆ. ಈಗ ಜಿ ಡಿ ದೇವೇಗೌಡರು ಅವರ ಪಾರ್ಟಿ ಯೂತ್ ಕಾಂಗ್ರೆಸ್ ಲೀಡರ್ ಯೂತ್ ಜನತಾದಳ ಲೀಡರು ಎಲ್ಲ ಸೇರಿ ಮಾತಾಡಿದ್ದಾರೆ, ಅವ್ರದೇ ಆದಂಥ ಅಭಿಪ್ರಾಯ ತಿಳಿಸಿದ್ದಾರೆ. ಅದಾದಮೇಲೆ ಕುಮಾರಣ್ಣ ಅವರು ಅವರ ನುಡಿಮುತ್ತುಗಳನ್ನು